ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಜಿಲ್ಲೆಯಲ್ಲಿ 292 ಮಂದಿ ಕೊರೋನಾ ಸೋಂಕಿತರಿದ್ದಾರೆ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ 292 ಮಂದಿ ಕೊರೋನಾ ಸೋಂಕಿತರಿದ್ದು ಇದರಲ್ಲಿ 9 ಮಕ್ಕಳು ಸೇರಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ತಿಳಿಸಿದ್ದಾರೆ. ಕೆಮ್ಮು, ನೆಗಡಿ, ತಲೆನೋವು, ಜ್ವರ ಕಾಣಿಸಿಕೊಂಡರೆ ತಕ್ಷಣವೇ ಸಮೀಪದ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದುಕೊಳ್ಳಲು ಜಿಲ್ಲಾಧಿಕಾರಿಗಳು ಕೋರಿದ್ದಾರೆ. ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕೆಂದು ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ತುಮಕೂರು ಜಿಲ್ಲೆಯಲ್ಲಿ ಈವರೆಗೂ 292 COVID-19 ಪ್ರಕರಣಗಳು ದಾಖಲಾಗಿವೆ. ಇದರಲ್ಲಿ 67 ಜನರನ್ನ ಈಗಾಗಲೇ ಗುಣಮುಖರಾಗಿಸಿ ಅವ್ರನ್ನ ನಾವು ಡಿಸ್ಚಾರ್ಜ್ ಮಾಡಿದ್ದೇವೆ. 10 ಪ್ರಕರಣಗಳಲ್ಲಿ ಡೆತ್ ಆಗಿದೆ. ಈ 10 ಪ್ರಕರಣಗಳಲ್ಲಿ ಬಹಳ ವಿಳಂಬವಾಗಿ ಆಸ್ಪತ್ರೆಗೆ ಬಂದಿರೋದ್ರಿಂದ ಡೆತ್ ಆಗಿರೋದು ಕಂಡುಬಂದಿದೆ. ಆದ್ದರಿಂದ ತಮ್ಮ ಎಲ್ಲರ ಹತ್ರನೂ ಕೂಡ ನಾನು ವಿನಂತಿ ಮಾಡೋದೇನಂತ ಹೇಳಿದ್ರೆ, ತುಂಬ ವಿಳಂಬವಾಗಿ ಆಸ್ಪತ್ರೆಗೆ ತಾವು ದಾಖಲಾಗಬಾರ್ದು. ತುರ್ತಾಗಿ ಏನಾದರೂ ತಮಗೇನಾದರೂ ಶೀತ, ನೆಗಡಿ, ಕೆಮ್ಮು, ಜ್ವರ, ಮೈಕೈ ನೋವು, ಈ ರೀತಿಯಾದ COVID-19 ಸಿಂಪ್ಟಮ್ಸ್ ಇರುವಂತಹ ತಮಗೇನಾದರೂ ಸಿಂಪ್ಟಮ್ಸ್ ಕಂಡು ಬಂದರೆ ಇಮಿಡಿಯೇಟಾಗಿ ನಮ್ಮ ಹತ್ತಿರದಲ್ಲಿರುವಂತಹ ಪಿ ಎಚ್ ಸಿ ಆಗಿರ್ಬೋದು ಅಥವಾ ಯಾವುದೇ ನಮ್ಮ ಕೋವಿಡ್ ಹಾಸ್ಪಿಟಲು ಅಥವಾ DCHCಗೆ ತಾವು ಬಂದರೆ ಇಮಿಡಿಯೇಟಾಗಿ ಸ್ವ್ಯಾಬ್ ಕಲೆಕ್ಷನ್ ಮಾಡಿ ನಿಮ್ಮ ರಿಸಲ್ಟ್ನ ನಿಮಗೆ ಹೇಳ್ತಾರೆ. ತದನಂತರ ಕೊಡಬೇಕಾಗಿರುವಂಥ ಚಿಕಿತ್ಸೆಯನ್ನು ಕೂಡ ನಾವು ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ನಾವು ಕೊಡ್ತೇವೆ. ಈ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ನಾವು ಜಿಲ್ಲೆಯಲ್ಲಿ 1022 ಬೆಡ್ಗಳು ಕೋವಿಡ್ ಕೇರ್ ಸೆಂಟರ್ನಲ್ಲಿ ನಾವೀಗಾಗಲೇ ತಯಾರಿ ಮಾಡಿ ಇಟ್ಟಿದ್ದೇವೆ. ಇದಲ್ಲದೇನೂ ಕೂಡ ನಮ್ಮ ಜನರಲ್ ಹಾಸ್ಪಿಟಲ್ನಲ್ಲಿ 275 ಬೆಡ್ಗಳನ್ನ ಇದಕ್ಕೆ ಅಂತ ಹೇಳಿಬಿಟ್ಟು ರಿಸರ್ವ್ ಮಾಡಿಟ್ಟಿದ್ದೇವೆ. ನಮ್ಮ ಡಿಸ್ಟ್ರಿಕ್ಟ್ COVID-19 ಹಾಸ್ಪಿಟಲ್ನಲ್ಲಿ 200 ಬೆಡ್ಗಳ ಹೈ ಫ್ಲೋ ಆಕ್ಸಿಜನ್ ಇರುವಂಥ ಬೆಡ್ಗಳನ್ನ ನಾವು ತಯಾರಿ ಮಾಡಿಟ್ಟಿದ್ದೇವೆ. ಒಟ್ಟಾರೆಯಾಗಿ 1500 ಬೆಡ್ಡಷ್ಟು ನಾವೀಗಾಗಲೇ COVID-19 ಚಿಕಿತ್ಸೆ ಕೊಡಲಿಕ್ಕೆ ಅಂತಲೇ ನಾವು ನಮ್ಮ ಜಿಲ್ಲೆಯಲ್ಲಿ ತಯಾರಿ ನಡೆಸಿದ್ದೇವೆ. ಆದ್ದರಿಂದ ಜನರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ಒಂದು ಕಡ್ಡಾಯವಾಗಿ ತಾವು ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ಈಗಲೂ ಕೂಡ ತಾವು ಮನೆಯಿಂದ ಹೊರಗಡೆ ಬಂದಾಗ ಕಡ್ಡಾಯವಾಗಿ ಮಾಸ್ಕ್ ಧರಿಸ್ಬೇಕು ಹಾಗೂ ಸಾಮಾಜಿಕ ಅಂತರವನ್ನು ಕಾಪಾಡಬೇಕು. ಜ್ವರ, ಶೀತ, ಕೆಮ್ಮು, ನೆಗಡಿ ಈ ರೀತಿಯಾದ ಸಿಂಪ್ಟಮ್ಸ್ ಬಂದ ಕೂಡಲೇ ತುರ್ತಾಗಿ ನಮ್ಮ ಕೋವಿಡ್ ಕೇರ್ ಸೆಂಟರ್ ಆಗಿರ್ಬೋದು ಅಥವಾ ನಮ್ಮ ಆಸ್ಪತ್ರೆಗೆ ತಾವು ಬಂದ್ಬಿಟ್ಟು ಚಿಕಿತ್ಸೆ ಪಡಬೇಕು ಅಂತ ನಾನು ತಮ್ಮೆಲ್ಲರ ಹತ್ರ ಕೋರ್ಕೊಳ್ತೀನಿ. ಜಿಲ್ಲೆಯಲ್ಲಿ 24 ಮಂದಿ ಕೊರೋನಾ ಸೋಂಕಿತರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ಜಿಲ್ಲಾ DHO ಡಾಕ್ಟರ್ ನಾಗೇಂದ್ರಪ್ಪ ಹೇಳಿದ್ದಾರೆ. ತುಮಕೂರು ತಾಲೂಕು ನಾಗವಲ್ಲಿಯ ಮಹಿಳೆಯು ಕೊರೋನಾದಿಂದ ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ದಿನ ತುಮಕೂರು ಜಿಲ್ಲೆ ವ್ಯಾಪ್ತಿಯಲ್ಲಿ 24 ಹೊಸ COVID-19 ಪ್ರಕರಣ ದಾಖಲಾಗಿರುತ್ತೆ. ಹಾಗೆಯೇ ಒಂದು ವ್ಯಕ್ತಿ ಮೃತಪಟ್ಟಿರ್ತಾರೆ. ಈ ತಾಲೂಕುವಾರು ನಾವು ಹೇಳೋದಾದರೆ ಅತಿ ಹೆಚ್ಚು ಪಾವಗಡದಲ್ಲಿ 14 ಪ್ರಕರಣ ದಾಖಲಾಗಿದೆ. ಚಿಕ್ಕನಾಯಕನಹಳ್ಳಿಯಲ್ಲಿ 1 ಪ್ರಕರಣ ಇದೆ. ಕುಬ್ಬಿನಲ್ಲಿ 3, ಕೊರಟಗೆರೆ 2, ಕುಣಿಗಲ್ 1, ಮಧುಗಿರಿ 1, ಹಾಗೆಯೇ ತುಮಕೂರು 1 ಮತ್ತು ತುರುವೇಕೆರೆಯಲ್ಲಿ 1 ಪ್ರಕರಣ ದಾಖಲಾಗಿದೆ. ಈ ಒಂದು ಮೃತ ವ್ಯಕ್ತಿ 55 ವರ್ಷದ ಹೆಣ್ಮಗಳು, ನಾಗವಲ್ಲಿ ಗ್ರಾಮದವರಾಗಿರ್ತಾರೆ. ಅವರು ಸುಮಾರು 55 ವರ್ಷ ಇದ್ದಿದ್ದರಿಂದ ಅವ್ರಿಗೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಇತ್ತು ಅಂತ ನಮ್ಮ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗಿದೆ. ಅವರಿಗೆ ಕಳೆದ 3-4 ದಿವಸದಿಂದ ಉಸಿರಾಟದ ತೊಂದರೆ ಇತ್ತು. ಆದರೆ ಅವರು ನಮ್ಮ ಜಿಲ್ಲಾಸ್ಪತ್ರೆ ತುಮಕೂರಿಗೆ 6ನೇ ತಾರೀಕು ಮಾತ್ರ ಬಂದಿದ್ದಾರೆ. ತುಂಬ ತಡವಾಗಿ ಬಂದಿದ್ದರಿಂದ ಅವರನ್ನು ನಾವು ICUನಲ್ಲಿಟ್ಟು ಚಿಕಿತ್ಸೆ ಕೊಡ್ತಾಯಿದ್ವಿ. ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನ ಹೊಂದಿರ್ತಾರೆ. ಹಾಗಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸಾವಿನ ಸಂಖ್ಯೆ 10ಕ್ಕೇರಿದೆ. ಹಾಗೆಯೇ ಅತಿ ಹೆಚ್ಚು ಪ್ರಕರಣ ದಾಖಲಾಗಿರ್ತಕ್ಕಂಥ ಪಾವಗಡದಲ್ಲಿ ವಿಶೇಷ ಅಂತಂದರೆ, 1 ವರ್ಷದ ಮಗುವಿಗೆ ಒಂದು ಕರೋನಾ ಇರತಕ್ಕಂಥದ್ದು, 1 ವರ್ಷದ ಒಳಗಿನ ಮಗುವಿಗೆ ಕರೋನಾ ಇರತಕ್ಕಂಥದ್ದು ದೃಢಪಟ್ಟಿದೆ. ಆ ಮಗುನ ನೆಗಡಿ, ಕೆಮ್ಮು ಅಂತ ಹಿನ್ನೆಲೆಯಲ್ಲಿ ನಾವು ಗಂಟಲು ದ್ರವ ಪರೀಕ್ಷೆ ಮಾಡಿದಾಗ COVID-19 ಪ್ರಕರಣ ದೃಢಪಟ್ಟಿದೆ. ಹಾಗೆಯೇ 2 ತಿಂಗಳ ಗರ್ಭಿಣಿ ಕೂಡ ಇದ್ದಾರೆ ಪಾವಗಡ ತಾಲೂಕಿನಲ್ಲಿ. ಹಾಗೆ ಒಬ್ಬರು ವಯಸ್ಸಾದ ವ್ಯಕ್ತಿಗೆ ಒಂದು ಕರೋನಾ ಇರತಕ್ಕಂಥದ್ದು ದೃಢಪಟ್ಟಿದೆ. ಈ 3 ಪ್ರಕರಣಗಳನ್ನು ನಾವು ತುಮಕೂರು ಜಿಲ್ಲಾಸ್ಪತ್ರೆಗೆ ವರ್ಗಾವಣೆ ಮಾಡಿದ್ದೇವೆ. ಹಾಗೆಯೇ ಇನ್ನೊಂದು ವಿಶೇಷ ಅಂದರೆ, ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಒಂದು ಕಂಟೈನ್ಮೆಂಟ್ ಏರಿಯಾದಿಂದ ಒಬ್ಬರು ಕೋವಿಡ್ ಪ್ರಕರಣ ದಾಖಲಾಗಿದೆ. ಅದು ಕೂಡ ಕೋಮಾರ್ಬಿಡಿಟಿ ಇರತಕ್ಕಂಥ ಒಂದು ಕಂಡೀಷನಲ್ಲಿ ನಾವು ಗಂಟಲು ದ್ರವ ಪರೀಕ್ಷೆ ಮಾಡಿದಾಗ ಅದು COVID-19 ಇರತಕ್ಕಂಥದ್ದು ದೃಢಪಟ್ಟಿದೆ. ಆ ಒಂದು ಹಳ್ಳಿಯನ್ನು ನಾವು ಈಗ ತುಂಬ ಎಚ್ಚರಿಕೆಯಿಂದ ಗಮನಿಸ್ತಾ ಇದ್ದೀವಿ. ನಾವು ಎಲ್ಲ ಸೂಕ್ತ ಮುಂಜಾಗ್ರತಾ ಕ್ರಮವಾಗಿ
ಅತಿ ಹೆಚ್ಚಿನ ಜನರನ್ನು ನಾವು ಪರೀಕ್ಷೆಗೆ ಒಳಪಡಿಸ್ತಾ ಇದ್ದೇವೆ, ಅದನ್ನು ಕಂಟೈನ್ಮೆಂಟ್ ಝೋನ್ ಆಗಿ ಪರಿವರ್ತನೆ ಮಾಡಿದ್ದೇವೆ. ಹಾಗೆ ಉಳಿದ ಎಲ್ಲ ಕೇಸ್ಗಳನ್ನು ನಾವು ಎಸಿಂಪ್ಟಮ್ಯಾಟಿಕ್ ಕೇಸಸ್ನ ಆಯಾ ತಾಲೂಕಿನಲ್ಲೇ ಇರುವಂಥ ವ್ಯವಸ್ಥೆ ಕೋವಿಡ್ ಕೇರ್ ಸೆಂಟರ್ಸ್ ಅಂತ ಎಲ್ಲ ತಾಲೂಕಿನಲ್ಲೂ ಪ್ರಾರಂಭ ಆಗಿದೆ. ಹಾಗೆಯೇ ತುಮಕೂರಿನಲ್ಲೂ ಕೂಡ ಕೋವಿಡ್ ಕೇರ್ ಸೆಂಟ್ರು ಪ್ರಾರಂಭ ಆಗಿದೆ. ಎಸಿಂಪ್ಟಮ್ಯಾಟಿಕ್ ಅಂದರೆ ಯಾವುದೇ ತೊಂದರೆ ಇಲ್ಲದೇ ಇರತಕ್ಕಂಥ ರೋಗಿಗಳನ್ನು ನಾವು ಕೋವಿಡ್ ಕೇರ್ ಸೆಂಟ್ರಲ್ಲಿ ಇಟ್ಟು ಚಿಕಿತ್ಸೆ ಮುಂದುವರಿಸ್ತಾ ಇದ್ದೇವೆ. ಎಲ್ಲ ಪ್ರಕರಣಗಳ ಪ್ರಾಥಮಿಕ ಮತ್ತು ದ್ವಿತೀಯ ಹಂತದ ಸೋಂಕಿತ ಸಂಪರ್ಕದಲ್ಲಿರ್ತಕ್ಕಂಥವ್ರನ್ನ ನಾವು ಪತ್ತೆ ಹಚ್ಚುತ್ತಾ ಇದ್ದೀವಿ. ತುಮಕೂರಿನಲ್ಲಿ ಜಿಲ್ಲಾ ಸಚಿವ ಜೆ ಸಿ ಮಾಧುಸ್ವಾಮಿರವರು ನೀಡಿರುವ ಹೇಳಿಕೆ ಜನರಲ್ಲಿ ಆತಂಕ ಮೂಡಿಸಲಿದೆ ಅಂತ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಹೇಳಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೊರೋನಾ ಮಹಾಮಾರಿ ಸಮುದಾಯಕ್ಕೆ ಹರಡುವುದನ್ನು ತಡೆಯಲು ಆಗುತ್ತಿಲ್ಲ ಎಂಬ ಜಿಲ್ಲಾ ಉಸ್ತುವಾರಿ ಸಚಿವ ಜೆ ಸಿ ಮಾಧುಸ್ವಾಮಿ ಅವರ ಹೇಳಿಕೆ ತೀವ್ರ ಹತಾಶೆಯಿಂದ ಕೂಡಿದೆ ಹಾಗೂ ಜನರಲ್ಲಿ ಆತಂಕ ಮೂಡಿಸಲಿದೆ ಎಂದು ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ಒಂದು ಜಿಲ್ಲೆಯ ಜವಾಬ್ದಾರಿಯುತ ಉಸ್ತುವಾರಿ ಸಚಿವರಾಗಿ ಈ ರೀತಿಯ ಹೇಳಿಕೆ ನೀಡುವುದು ಸರಿಯಲ್ಲ, ಇದು ಜನತೆಯಲ್ಲಿ ಮತ್ತಷ್ಟು ಆತಂಕಕ್ಕೆ ಕಾರಣವಾಗುತ್ತದೆ. ಜಿಲ್ಲೆಯಲ್ಲಿ ಕೋವಿಡ್-19 ಪ್ರಕರಣಗಳ ಹೆಚ್ಚಳದ ಹಿನ್ನೆಲೆಯಲ್ಲಿ ಸರ್ಕಾರದ ತೆಗೆದುಕೊಂಡ ಎಲ್ಲ ಮುಂಜಾಗ್ರತಾ ಕ್ರಮಗಳಿಗೂ ಅಂದರೆ ಲಾಕ್ಡೌನ್ 1-4 ಜನತೆ ಎಷ್ಟೇ ಕಷ್ಟವಾದರೂ ಅನುಸರಿಸಿದ್ದಾರೆ. ನೂರಾರು ದಿನಗಳು ದುಡಿಮೆ ಇಲ್ಲದಿದ್ದರೂ ಅನ್ನವೋ ಗಂಜಿಯೋ ತಿಂದು ಬದುಕು ಸಾಗಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ರೋಗ ಸಮುದಾಯಕ್ಕೆ ಹರಡುತ್ತಿದೆ, ನಮ್ಮ ಕೈಯಲ್ಲಿ ಏನು ಮಾಡಲಾಗುತ್ತಿಲ್ಲ ಅಂತ ಕೈಚೆಲ್ಲಿ ಕುಳಿತರೆ ಜನತೆಯ ಪಾಡೇನು ಅಂತ ಪ್ರಶ್ನಿಸಿದ್ದಾರೆ. ಕರ್ನಾಟಕ ಸೇರಿದಂತೆ ರಾಷ್ಟ್ರದಲ್ಲಿಯೇ ಕೋವಿಡ್-19 ಸಮುದಾಯಕ್ಕೆ ಹರಡುವುದನ್ನ ತಡೆಯುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಫಲವಾಗಿರುವುದು ಜಗಜಾಹಿರಾಗಿದೆ. ಬದುಕು ಕಟ್ಟಿಕೊಳ್ಳಲು ನಗರಗಳಿಗೆ ವಲಸೆ ಬಂದು ಕೂಲಿ ಮಾಡಿ ಬದುಕುತ್ತಿದ್ದ ಜನರು ನಗರದ ಸಹವಾಸವೇ ಬೇಡ ಅಂತ ಹಳ್ಳಿಗಳಿಗೆ ಹಿಂದಿರುಗಿದ್ದಾರೆ. ಇಂತಹ ಪ್ರಕರಣಗಳೇ ಹಳ್ಳಿಗಳಲ್ಲಿ ಸೋಂಕಿತರ ಪ್ರಮಾಣದಲ್ಲಿ ನಿರಂತರ ಹೆಚ್ಚಳವಾಗಲು ಕಾರಣವಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೊರೋನಾ ಸೋಂಕಿನ ಪರೀಕ್ಷೆ ಹೆಚ್ಚಿಸಬೇಕು ಮತ್ತು ಬೆಂಗಳೂರಿನಿಂದ ಹಾಗೂ ಹೊರಗಿನಿಂದ ಬರುವವರ ತಪಾಸಣೆ ಕಡ್ಡಾಯಗೊಳಿಸಬೇಕು. ನಂತರ ಕನಿಷ್ಠ 7 ಕಾಲವಾದರೂ ಕ್ವಾರಂಟೈನ್ನಲ್ಲಿ ಇಡುವ ಕೆಲಸ ಮಾಡಬೇಕು, ಇಲ್ಲವೇ ಅವರು ತಮ್ಮ ಮನೆಯಿಂದ ಹೊರಬರದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು. ಇತ್ತೀಚೆಗೆ ತುಮಕೂರು ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಗಳ ಬೇಜವಾಬ್ದಾರಿತನದಿಂದ ಅಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರು ತೀವ್ರ ತೊಂದರೆಗೊಳಗಾಗಿದ್ದಾರೆ. ಇದರ ಬಗ್ಗೆ ಯಾವುದೇ ಕಠಿಣ ಕ್ರಮ ತೆಗೆದುಕೊಂಡಿಲ್ಲ. ಹೀಗಾದರೆ ತುಮಕೂರು ಜಿಲ್ಲೆಯ ಉಸ್ತುವಾರಿ ವಹಿಸಿಕೊಂಡಿರುವ ಸಚಿವರ ಸಾಧನೆ ಶೂನ್ಯವಲ್ಲವೇ? ಈ ಕೂಡಲೇ ಸೂಕ್ತ ಕ್ರಮ ಜರುಗಿಸಿ, ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪ್ರಕರಣಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತ ಡಾಕ್ಟರ್ ರಫೀಕ್ ಅಹಮದ್ ಸಲಹೆ ನೀಡಿದ್ದಾರೆ. ಒಂದು ಸಭೆಯಲ್ಲಿ ಕೊರೋನಾ ಮಹಾಮಾರಿ ವೇಗವಾಗಿ ಹರಡ್ತಾ ಇದೆ, ಸಮುದಾಯಕ್ಕೆ ಕೂಡ ಹರಡ್ತಾ ಇದೆ, ಇದನ್ನು ಹತೋಟಿಗೆ ತರಲು ಸಾಧ್ಯವಾಗುತ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂತಹ ಹೇಳಿಕೆ ಜನಸಾಮಾನ್ಯರಲ್ಲಿ ಆತಂಕವನ್ನು ಮೂಡಿಸುತ್ತೆ. ನಾನು ಸಚಿವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ತಾವು ದಯವಿಟ್ಟು ಇಂತಹ ಹತಾಶೆಯ ಹೇಳಿಕೆಗಳನ್ನು ಕೊಡದೆ ತಾವು ತಜ್ಞರ ಹಾಗೂ ವಿರೋಧ ಪಕ್ಷಗಳ ಹಾಗೂ ತಮ್ಮ ಪಕ್ಷದ ನಾಯಕರ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಪಡೆದು ಅದನ್ನು ಸೂಕ್ತ ರೀತಿಯಲ್ಲಿ ಪಾಲನೆ ಮಾಡ್ಕೊಂಬಂದರೆ ಖಂಡಿತವಾಗಿ ನಾವು ಮುಂದಿನ ದಿನಗಳಲ್ಲಿ ಈ ಮಹಾಮಾರಿಯನ್ನು ತಡೆಗಟ್ಟಬಹುದು. ಈಗಾಗಲೇ ಈ ಹಿಂದೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಫೆಬ್ರವರಿ 3 ಕೇಂದ್ರ ಸರ್ಕಾರಕ್ಕೆ ತಮ್ಮ ಸಲಹೆಗಳನ್ನು ಕೊಟ್ಟಿದ್ದರು. ಇಂತಹ ನಾಯಕರುಗಳ ಸಲಹೆಗಳನ್ನು ಪಡೆದು ನಾವು ಸೂಕ್ತ ಮಾರ್ಗಸೂಚಿಗಳನ್ನು ತಾವು ರೂಪಿಸಿ ಅದನ್ನು ನಾವು ಪಾಲನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಹಾಗೂ ಸಚಿವರಿಗೆ ನಾನು ಮನವಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಹೊರ ರಾಜ್ಯದಿಂದ ಬರುವಂತಹ ಜನರಿಗೆ ಕನಿಷ್ಠ 7-10 ಕ್ವಾರಂಟೈನ್ ಮಾಡಬೇಕು. ಹಾಗೆಯೇ ಏನು ಇವತ್ತು ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ ಆ ಟೆಸ್ಟಿಂಗ್ನ ಪ್ರಮಾಣ ಕೂಡ ಹೆಚ್ಚಳ ಮಾಡಿದರೆ ನಾವು ಈ ಕೊರೋನಾ ಮಹಾಮಾರಿಯನ್ನು ತಡೆಗಟ್ಟಬಹುದು ಅಂತ ನನ್ನ ಸಲಹೆಯನ್ನು ಮನೆ ಸಚಿವರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಕೊಡಲು ನಾನು ಬಯಸ್ತಾ ಇದ್ದೆ. ತುರುವೇಕೆರೆ ತಾಲೂಕು ಗಿರಿಯನಹಳ್ಳಿ ಗ್ರಾಮದ ಕೆಂಪಯ್ಯನ ಸಾವು ಸಂಶಯಾಸ್ಪದವಾಗಿದ್ದು ಈ ಸಾವಿನ ಪ್ರಕರಣವನ್ನು ಸಿಐಡಿಗೆ ಒಪ್ಪಿಸಬೇಕು ಅಂತ ಸತ್ಯಶೋಧನಾ ಸಮಿತಿ ಸದಸ್ಯರು ಆಗ್ರಹಿಸಿದ್ದಾರೆ. ತುರುವೇಕೆರೆ ತಾಲೂಕು ದಂಡನಶಿವರ ಹೋಬಳಿಯ ಗಿರಿಯನಹಳ್ಳಿ ಗ್ರಾಮದ ಕೆಂಪಯ್ಯ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ದು ಸಂಶಯಾಸ್ಪದ ಸಾವಿನ ಹಿನ್ನೆಲೆಯಲ್ಲಿ ಸವರ್ಣೀಯರ ಸಮುದಾಯದ 4 ಜನರ ಕೈವಾಡವಿದ್ದು ಅವರನ್ನು ಬಂಧಿಸದೆ ನಿರ್ಲಕ್ಷ್ಯ ಮಾಡಲಾಗಿದೆ ಅಂತ ಕೆಂಪಯ್ಯನವರ ನಿಗೂಢ ಸಾವಿನ ಸತ್ಯಶೋಧನಾ ಸಮಿತಿ ಸದಸ್ಯರು ಆರೋಪಿಸಿದ್ದಾರೆ. ತುಮಕೂರಿನಲ್ಲಿ ಸತ್ಯಶೋಧನಾ ತಂಡದ ಸದಸ್ಯರುಗಳು ಸುದ್ದಿಗೋಷ್ಠಿ ನಡೆಸಿ ಪ್ರಾಥಮಿಕ ಹಂತದಿಂದಲೂ ಈ ಕೇಸಿನಲ್ಲಿ ಪೊಲೀಸರ ವೈಫಲ್ಯತೆ ಎದ್ದು ಕಾಣುತ್ತಿದೆ. ಮೃತರ ಕುಟುಂಬದವರು ಸಾಕಷ್ಟು ಪುರಾವೆಗಳನ್ನು ನೀಡಿದರೂ FIR ದಾಖಲು ಮಾಡದೇ ಇರುವುದು ಸ್ಪಷ್ಟವಾಗಿದೆ ಅಂತ ಹೇಳಿದರು.
ಕೆಂಪಯ್ಯನ ಸಾವಿನ ಪ್ರಕರಣವನ್ನ ಸಿಐಡಿಗೆ ವಹಿಸಬೇಕು ಅಂತ ಸತ್ಯಶೋಧನಾ ಸಮಿತಿ ಸದಸ್ಯರು ಆಗ್ರಹಿಸಿದ್ದಾರೆ. ದಡ್ಡಿನ ಶಿವರ ಪೊಲೀಸರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡದೆ ಕೆಂಪಯ್ಯನ ಸಾವು ಕೊಲೆ ಅಂತ ಗೊತ್ತಿದ್ದರೂ ಎಫ್ಐಆರ್ ಅನ್ನ ದಾಖಲು ಮಾಡದಿರುವುದು ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ನಿರ್ಲಕ್ಷ್ಯತೆಯನ್ನ ಎತ್ತಿ ತೋರಿಸುತ್ತಿದೆ ಎಂದು ಫ್ಯಾಕ್ಟ್ ಫೈಂಡಿಂಗ್ ನಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಶಿಫಾರಸ್ನಲ್ಲಿ 7.1 ಅಂತ ಹೇಳಿದೆ. ಅದರಲ್ಲಿ ಈ ಪ್ರತ್ಯೇಕ ತನಿಖಾ ಸಂಸ್ಥೆಯಿಂದ ಈ ಒಂದು ಕೆಂಪಯ್ಯನವರ ಒಂದು ನಿಗೂಢ ಸಾವಿನ ಬಗ್ಗೆ ಒಂದು ತನಿಖೆ ಆಗಬೇಕು. ಅದು ಸಿಐಡಿ ಅಥವಾ ಸಿಒಡಿಯಿಂದ ಒಂದು ಸ್ವತಂತ್ರ ತನಿಖೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಶಿಫಾರಸನ್ನು ಮಾಡಿದೆ. ಹಾಗೆಯೇ ದಂಡಿನ ಶಿವರ ಪೊಲೀಸ್ ಅಧಿಕಾರಿಗಳ ಮೇಲೆ ಅಟ್ರಾಸಿಟಿ ಆ್ಯಕ್ಟ್ ಪ್ರಕಾರವಾಗಿ ಅವ್ರ ದೌರ್ಜನ್ಯ ಪ್ರಕರಣವನ್ನು ಅವ್ರ ಮೇಲೆ ದಾಖಲಿಸಬೇಕು ಅಂತೇಳಿ ಶಿಫಾರಸ್ನಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದರೆ SC ST ದೌರ್ಜನ್ಯ ತಡೆ ಕಾಯ್ದೆ Section 4 ಪ್ರಕಾರ ಈ ಸರ್ಕಾರ ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಿಲ್ಲ ಅಂದರೆ ಅವರಿಗೆ ಶಿಕ್ಷಾರ್ಹ ಅಪರಾಧ ಆಗ್ತದೆ. ಅಂಥವ್ರಿಗೆ 6 ತಿಂಗಳಿಂದ 1 ವರ್ಷದ ತನಕ ಜೈಲು ಶಿಕ್ಷೆ ವಿಧಿಸಬೇಕಾಗ್ತದೆ. ಹಾಗಾಗಿ ಪೊಲೀಸ್ ಅಧಿಕಾರಿಗಳ ಮೇಲೂ ಸಹ ಅಟ್ರಾಸಿಟಿ ಆ್ಯಕ್ಟನ್ನು ಬುಕ್ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಹಾಗೆ ಕಳೆದ ಒಂದು 10 ವರ್ಷಗಳಿಂದ ತುರುವೇಕೆರೆಯಲ್ಲಿ ಈ ಜಾತಿ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ನಡೀತಾ ಇರ್ತಕ್ಕಂಥದ್ದಿದೆ. ಸುದ್ದಿಗೋಷ್ಠಿಯಲ್ಲಿ ಮೃತ ಕೆಂಪಯ್ಯನ ಪುತ್ರಿ, ವಕೀಲರುಗಳಾದ TV ನರಸಿಂಹಪ್ಪ, ಬಸವಪ್ರಸಾದ್ ಕುನಾಲೆ, ಶಿವಮಣಿನಾಥನ್, ಎ.ನರಸಿಂಹಮೂರ್ತಿ, ಪ್ರೊಫೆಸರ್ ಕೆ.ದೊರೆರಾಜು, ದೀಪಿಕಾ ಮತ್ತಿತರ ಸದಸ್ಯರು ಪಾಲ್ಗೊಂಡಿದ್ದರು. ಚಿಂತಾಮಣಿಯಲ್ಲಿ ಬೆಸ್ಕಾಂ ಕಚೇರಿ ಮುಂಭಾಗ ಅಧಿಕಾರಿಗಳ ವಿರುದ್ಧ ಲೈನ್ಮ್ಯಾನ್ಗಳು ಪ್ರತಿಭಟನೆ ನಡೆಸಿದರು. ನಗರದ ಬೆಸ್ಕಾಂ ಕಚೇರಿ ಮುಂಭಾಗ ಲೈನ್ಮ್ಯಾನ್ಗಳು ಏಕಾಏಕಿ ಅಧಿಕಾರಿಗಳ ವಿರುದ್ಧ ಅಮಾನತು ಮಾಡಿರುವುದನ್ನು ಖಂಡಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಪ್ರತಿಭಟನೆ ನಡೆಸಿದರು. 2 ದಿನಗಳ ಹಿಂದೆ ಬೆಸ್ಕಾಂನ ಕಾರ್ಮಿಕರು ಹಾಗೂ ಲೈನ್ಮ್ಯಾನ್ಗಳನ್ನು ಅಧಿಕಾರಿಗಳು ಏಕಾಏಕಿ ಅಮಾನತು ಮಾಡಿದ್ದಾರೆ. ಅಮಾನತು ಮಾಡಬೇಕಾದಲ್ಲಿ ಮೊದಲು ನೌಕರರಿಗೆ ನೋಟಿಸ್ ನೀಡಿ ಪ್ರತಿಕ್ರಿಯೆಗೆ 7 ದಿನಗಳ ಕಾಲಾವಕಾಶ ನೀಡಬೇಕು. ಪ್ರತಿಕ್ರಿಯೆ ಸಮಾಧಾನಕರವಾಗಿಲ್ಲ, ಇಂಥ ಪಕ್ಷದಲ್ಲಿ ಅಮಾನತು ಮಾಡಬೇಕು. ಆದರೆ ಏಕಾಏಕಿ ಅಮಾನತು ಮಾಡುವ ಅಧಿಕಾರ ಇಲ್ಲ ಎಂದು ದೂರಿದರು. ಈ ಹಿಂದೆ 4 ಜನ ನೌಕರರನ್ನು ಅಮಾನತು ಮಾಡಲಾಗಿದ್ದು ಅವರ ಬಗ್ಗೆ ವರ್ಷವಾದರೂ ಏನು ಕ್ರಮ ಜರುಗಿಸಿಲ್ಲ ಎಂದರು. ಈಗ ಹಿಂದಿನ ದಿನ ಮಾಡಿರುವ ಅಮಾನತು ಕೂಡಲೇ ಹಿಂಪಡೆಯಬೇಕೆಂದು ಒತ್ತಡ ಹೇರಿದರು. ಬರೋವಾಗ ಯಾವ್ದು ಡಿಸ್ವೇರ್ ಬಿದ್ದಿತ್ತು ಅದಕ್ಕೆ ಪಕ್ಕ ಕಟ್ಟೋಣ ಅಂತ ಹೋಗಿರೋದು ಅಷ್ಟೇ. ಅಧಿಕೃತವಾಗಲೇ ಇಲ್ಲ, ಇಲಾಖೆ ಇದಾಗಲಿ ಏನು ಮಾಡ್ತಾ ಇರಲಿಲ್ಲ. ಡಿಸ್ವೇರ್ ಬಿದ್ದಿರೋದನ್ನ ಇಟ್ಟು ಕಟ್ಟಕ್ಕೆ ಹೋಗಿದ್ದಕ್ಕೆ ಇವರು ನೋಡಿಬಿಟ್ಟು ಅದು ಆಕ್ಚುಲಿ ಬಂದು ಸೆಕ್ಷನ್ ಆಫೀಸರ್ಗೆ ಸೆಕ್ಷನ್ ಆಫೀಸರ್ ಗಮನಕ್ಕೆ ತಂದು ಅವರು AW ಗಮನಕ್ಕೆ ತಂದು ಮತ್ತೆ EO ಸಸ್ಪೆಂಡ್ ಮಾಡಬೇಕಾಗಿರೋದು. ಇವರೇ ಏಕಾಏಕಿ ಡೈರೆಕ್ಟಾಗಿ ನೋಡಿದ ತಕ್ಷಣ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಡಿಸ್ವೇರ್ ಕರ್ತಾ ಇರೋದಕ್ಕೆ. ಮತ್ತು ಇವರು ಒಂದೇ ಸಲ ಸಸ್ಪೆಂಡ್ ಮಾಡೋಂಗಿಲ್ಲ, ನಮ್ಮ DGP ರೂಲ್ಸ್ ಪ್ರಕಾರ ಮೊದಲು ನೋಟಿಸ್ ಕೊಡಬೇಕು. ನೋಟಿಸ್ 7 ದಿನ ನೋಟಿಸ್ ಕೊಟ್ಟು ಮತ್ತೆ ಅದಕ್ಕೆ ರಿಪ್ಲೈ ಬಂದಮೇಲೆ ಅದು ಸರಿಯಾಗಿ ಇಲ್ದಿರೋ ಇದ್ದರೆ ಇಲ್ಲ ಮತ್ತೆ ಇನ್ನೊಮ್ಮೆ ಅದಕ್ಕೆ ರಿಪ್ಲೈ ಕೊಟ್ಟಿರ್ತೀವಿ ಇನ್ನೊಮ್ಮೆ ಅದೇ ತಪ್ಪು ಮಾಡಿದ್ರೆ ಮತ್ತೆ ಆ ನೋಟಿಸನ್ನು ಇಟ್ಕೊಂಡು ಸಸ್ಪೆಂಡ್ ಮಾಡಬೇಕು. ಇವ್ರು ಏನು ಇಲ್ದಿರೋ ನೋಟಿಸ್ ಏನು ಕೊಡ್ತೀರ, ಒಂದೇ ಸಲ ಏಕೆ 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 ಅವ್ರನ್ನ ಅಮಾನತ್ಗೊಳಿಸಿದ್ದಾರೆ. ಈಗ 8 ಜನ ಮಾಡಿದ್ದಾರೆ, ಟೋಟಲ್ 6 ಜನ ಆಗಿದೆ. ಈಗ ನಿನ್ನೆ ಇಬ್ಬರನ್ನ ಮಂಜುನಾಥ ಮತ್ತು ವಿಶ್ವನಾಥ ಅಂತ ಕೈವಾಡ Section 1 ಅವ್ರನ್ನ ಅಮಾನತ್ ಮಾಡಿದ್ರು. ಇಂಜಿನಿಯರ್ ಶ್ರೀನಾಥ್ ಇದಕ್ಕೆ ಪ್ರತಿಕ್ರಿಯೆ ನೀಡುತ್ತಾ, ಪ್ರತಿ ಸೋಮವಾರ ಸೇಫ್ಟಿ ಮೀಟಿಂಗ್ ಮಾಡಿ ಸೇಫ್ಟಿ ಕಿಟ್ ಉಪಯೋಗಿಸುತ್ತೇವೆ ಎಂದು ಪ್ರಮಾಣ ವಚನ ಮಾಡುತ್ತೇವೆ. ಆದರೂ ಸಹ ಇವರು ಸೇಫ್ಟಿ ಕಿಟ್ ಉಪಯೋಗಿಸಿಲ್ಲ, ಇದರಿಂದ ತೊಂದರೆಯಾದರೆ ನಮ್ಮ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ, ಆದ್ದರಿಂದ ಕಡ್ಡಾಯವಾಗಿ ಸೇಫ್ಟಿ ಕಿಟ್ ಉಪಯೋಗಿಸಲು ತಿಳಿಸಿರುತ್ತೇವೆ, ಉಪಯೋಗಿಸದೇ ಇರುವವರನ್ನು ಅಮಾನತು ಮಾಡಲಾಗುತ್ತದೆ ಎಂದು ಸಮಜಾಯಿಷಿ ನೀಡಿದರು. ಈಗ ಲಾಸ್ಟ್ ಶಿಡ್ಲ್ಗಳಲ್ಲಿ ಒಂದು ಜೀವನ ಕಳ್ಕೊಂಡು ಸೇಫ್ಟಿ ಇದ್ದಾರೆ, ಅದಕ್ಕೆ ನಮ್ಮಲ್ಲಿ ಏನಿರುತ್ತೆ ಸೇಫ್ಟಿ ಅನ್ನೋದು 0 ಟಾಲರೆನ್ಸ್, ಯಾವುದೇ ಟಾಲರೆನ್ಸ್ ಇಲ್ಲ. ಯಾಕಂದರೆ ಮನುಷ್ಯ ಹೋದ್ಮೇಲೆ ಬರೋದಿಲ್ಲ ನಮ್ಮಲ್ಲಿ. ನಮ್ಮ ಏನು ನಮ್ಮ ಬೆಸ್ಕಾಮ್ ಇಂಟೆನ್ಷನ್ ಇದೆ, 0 ಆಕ್ಸಿಡೆಂಟ್ ಫ್ರೀ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಆಕ್ಸಿಡೆಂಟ್ ಫ್ರೀ ಮಾಡಬೇಕಾದ್ರೆ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ಇರಲೇಬೇಕು. ನಿಮ್ಮಲ್ಲೇ ನೀವೇ ಮಾಡೋ ನಾನು ಈ ಮೀಟಿಂಗ್ ಕಾಲ್ ಮಾಡ್ತೀವಿ. ಆ ಸೇಫ್ಟಿ ಮೀಟಿಂಗಲ್ಲಿ ಅವ್ರಿಗೆ ಓದ್ಕೊಡ್ತೀವಿ, ನಾವು ಸೇಫ್ಟಿ ಯೂಸ್ ಮಾಡ್ತೀವಿ ಅಂತ ಒಂದು ಓದ್ಕೊಡ್ತೀವಿ. ಎವ್ರಿ ಮ AWS ಕಡೆಯಿಂದ ಎಲ್ಲರೂ ನೋಟಿಸ್ ಇಶ್ಯೂ ಆಗಿದೆ, ವಿಜಿಲೆನ್ಸ್ ಹೋಗಿದೆ, ಪೊಲೀಸ್ ಈ ಪ್ರತಿಭಟನೆಯಲ್ಲಿ ರವಿ, ನಾಗರಾಜ್, ಮಂಜುನಾಥ್ ಸೇರಿದಂತೆ ಹಲವಾರು ಲೈನ್ಮ್ಯಾನ್ಗಳು ಭಾಗವಹಿಸಿದ್ದರು. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣ ಆದ ಬಳಿಕ ಪಶು ಆಂಬ್ಯುಲೆನ್ಸ್ಗಳಿಗೆ ಚಾಲನೆ ನೀಡಲಾಗುವುದು ಅಂತ ಪಶು ಸಂಗೋಪನಾ ಖಾತೆ ಸಚಿವ ಪ್ರಭು ಚವ್ಹಾಣ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಪ್ರಕಟಿಸಿದ್ದಾರೆ.
ಕೊರೋನಾ ನಿಯಂತ್ರಣ ಬಂದ ಬಳಿಕ ರಾಜ್ಯದಲ್ಲಿ ಪಶು ಆಂಬ್ಯುಲೆನ್ಸ್ಗಳಿಗೆ ಚಾಲನೆ ನೀಡಲಾಗುವುದು ಎಂದು ಪಶುಸಂಗೋಪನೆ ಹಾಗೂ ವಕ್ಫ್ ಮತ್ತು ಹಜ್ ಸಚಿವ ಪ್ರಭು ಚೌಹಾಣ್ ಚಿಕ್ಕಬಳ್ಳಾಪುರದಲ್ಲಿ ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಪಶುಸಂಗೋಪನೆ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ಮತ್ತು ಮೆಗಾ ಡೈರಿ ವೀಕ್ಷಣೆ ನಂತರ ಮಾತನಾಡಿದ ಸಚಿವರು, ಕೊರೋನಾ ನಿಯಂತ್ರಣಕ್ಕೆ ಬರುತ್ತಿದ್ದಂತೆ ಪಶು ಆಂಬ್ಯುಲೆನ್ಸ್ಗಳಿಗೆ ಚಾಲನೆ ನೀಡಲಾಗುವುದು. ಬೆಂಗಳೂರಿನಲ್ಲಿ ಪಶುಭವನ ಸೇರಿದಂತೆ ಪಶು ಮೇಳಗಳನ್ನು ಆಯೋಜಿಸುವ ಮೂಲಕ ಪಶುಗಳ ಅಭಿವೃದ್ಧಿ ಬೆಳವಣಿಗೆಗೆ ಇಲಾಖೆ ಶ್ರಮಿಸಲಾಗುತ್ತಿದೆ. ಈಗಾಗಲೇ ಪ್ರಾಣಿ ರಕ್ಷಣಾ ಮಂಡಳಿಯನ್ನು ರಚಿಸಿದ್ದು ಗೋಮಾತೆಯನ್ನು ರಕ್ಷಿಸುವ ಹೊಣೆ ನಮ್ಮೆಲ್ಲರದ್ದು ಎಂದು ತಿಳಿಸಿದರು. ಚಿಕ್ಕಬಳ್ಳಾಪುರ ಪ್ರತ್ಯೇಕ ಡೈರಿ ಆಗಬೇಕು. ನಾನು ಈ ಬಗ್ಗೆ ಏನು ಹೇಳ್ತಾ ಇಲ್ಲ, ಹೇಳಲ್ಲ. ನಾನು ಬೀದರ್ ಪಾಲಕ ಮಂತ್ರಿ ಇದ್ದೀನಿ, ಪ್ರಮ ಕಡೆ ಬಂದಿದ್ದೀನಿ, ನೋಡ್ತೀನಿ. ನಮ್ಮ ಕಡೆ ಇದು ಬಂದಿಲ್ಲ, ನೋಡಿ ಏನಾಗುತ್ತೆ. ಪ್ರಾಣಿಗಳಿಗೆ ಕಾಲು ಬಾಯಿ ಜ್ವರ ಬರ್ತಾ ಇದೆ ಕೆಲವು ಜಿಲ್ಲೆಗಳಲ್ಲಿ. ಒಂದ್ ಕಡೆ ಕೊರೋನಾ, ಮತ್ತೊಂದು ಕಡೆ ಈ ರೋಗ, ಏನ್ ಕ್ರಮ ಕೈಗೊಂಡಿದ್ದೀವಿ? ಪ್ರಿವೆಂಟಿವ್ ವ್ಯಾಕ್ಸಿನ್ ಕೊಡ್ತಾ ಇದ್ದೀನಿ. ನಮ್ಮ ಮೋದಿ ಸಾಹೇಬರ ಸಂಕಲ್ಪ ಇದೆ, ನಮ್ಮ ಜನರ ರಕ್ಷಣೆ ಆಗಬೇಕು, ಕಾಲುಬಾಯಿ ನಿವಾರಣೆ ಆಗಬೇಕು ಸಲುವಾಗಿ ನಾನು ಎಲ್ಲ ಕೊಡ್ತಾ ಇದ್ದೀನಿ. FMD ಕಡೆ ನಾನು ಚಾಲು ಮಾಡಿದ್ದೀನಿ. ಪಶು ಆಂಬ್ಯುಲೆನ್ಸ್ ಜಲ್ದಿ ತೀವ್ರ ಅತ್ಯುದ್ರ ಮಾಡ್ತಾ ಇದ್ದೀನಿ. ಈ ಕೋವಿಡ್ ಸಲುವಾಗಿ ಸ್ಟಾಪ್ ಆಗಿದೆ. ವರದಿ ಹಳೆ ಟ್ಯೂಷನ್ನಲ್ಲಿ ನಾನು ರೀಚ್ ಮಾಡ್ತೀವಿ, ಟೇಬಲ್ ಮಾಡಿದ್ದೀನಿ. ಆರ್ ಲತಾ, ಜಿಲ್ಲಾ ಸಿಇಒ ಫೌಜಿಯಾ ತನರು, ತಾಲೂಕು ಕೊಚ್ಚಿಮೂಲ್ ನಿರ್ದೇಶಕರು ಭರಣಿ ವೆಂಕಟೇಶ್ ಸೇರಿದಂತೆ ಇತರರು ಸಚಿವರಿಗೆ ಸಾಥ್ ನೀಡಿದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ನೆಲಮಂಗಲ ತಾಲೂಕಿನ ದಾಸೇನಹಳ್ಳಿಯಲ್ಲಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿರವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿದರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಮರಳುಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದಾಸೇನಹಳ್ಳಿ ಗ್ರಾಮದಲ್ಲಿ 5 ವರ್ಷದ ಅವಧಿಯ ಸರ್ವ ಕಾಮಗಾರಿಗಳ ಗ್ರಾಮಾರ್ಪಣೆ ಎಂಬ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಮುಖ್ಯಮಂತ್ರಿಗಳ ಗ್ರಾಮ ಯೋಜನೆಯಡಿಯಲ್ಲಿ 75 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾದ ದಾಸೇನಹಳ್ಳಿ ಗ್ರಾಮದ ಸಮುದಾಯ ಭವನ, ಶುದ್ಧ ಕುಡಿಯುವ ನೀರಿನ ಘಟಕ, ಧ್ವಜಸ್ತಂಭ, ಹೈಮಾ, ಸಿಸಿ ರಸ್ತೆ, ಡಾಂಬರೀಕರಣದ ರಸ್ತೆ, ಶೌಚಾಲಯ ಸೇರಿದಂತೆ ಇನ್ನಿತರ ಪೂರ್ಣಗೊಂಡ ಕಾಮಗಾರಿಗಳ ಉದ್ಘಾಟನೆಯನ್ನು ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಉದ್ಘಾಟಿಸಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಮರಳುಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದಾಸೇನಹಳ್ಳಿ ಗ್ರಾಮದ ಜನತೆಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಕೆಲಸ ಇಂದು ಪೂರ್ಣವಾಗಿದೆ. ನಮ್ಮ ಚುನಾವಣೆಯ ಸಮಯದಲ್ಲಿ ನಾವು ಅವರಿಗೆ ಒಂದು ಮಾತು ಕೊಟ್ಟಿದ್ವಿ, ಈ ಊರಿಗೆ ಒಂದು ಒಳ್ಳೆಯ ಕಾಮಗಾರಿಗಳನ್ನು ಮಾಡ್ತೇವೆ. ನಾನು ಒಂದು ನಾಟಕಕ್ಕೆ ಬಂದಿದ್ದಾಗ ಇಲ್ಲಿ ನೀರಿರಲಿಲ್ಲ, ನಾಳೆನೇ ಬೋರ್ ಕೊರ್ಸ್ತೀನಿ ಅಂತದಕ್ಕೆ ಎಲ್ಲರೂ ನಕ್ಬಿಟ್ಟಿದ್ರು. ಬೋರ್ ಕೊರ್ಸ್ಕೊಂಡ್ಕೊಟ್ಟೆ, ಅವತ್ತೇ ನೀರು ಬಂತು. ಅದ್ರ ಜೊತೆ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಗ್ರಾಮ ಯೋಜನೆಯಲ್ಲಿ ಒಂದು 75 ಲಕ್ಷ ರೂಪಾಯಿ ಹಾಕಿದ್ವಿ. ಅದ್ರ ಜೊತೆಯಲ್ಲಿ ಸುಮಾರು 1.3 ಕೋಟಿ ರೂಪಾಯಿ ಕೆಲಸ, ರಸ್ತೆ ಕೆಲಸಗಳನ್ನು ಮಾಡಿದ್ವಿ. ಈಗ ಒಂದು PMGSY ಅಂದರೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ 3.25 ಕೋಟಿ ರೂಪಾಯಿ ಹಾಕಿದ್ವಿ. ಟೋಟಲ್ 2.5 ಕೋಟಿ, ಟೋಟಲ್ 6 ಕೋಟಿ ರೂಪಾಯಿ ಕೆಲಸ, ಪ್ಲಸ್ ಸ್ಕೂಲ್ ಬಿಲ್ಡಿಂಗು, ಹೈಮಾಸ್ಕ್ ಇದನ್ನೆಲ್ಲ ಈ ಒಂದು ಊರಿಗೆ ಮಾಡಿದ್ದೇವೆ. ನಿಜವಾಗಲೂ ಸಂತೋಷ ಆಗುತ್ತೆ, ಯಾಕೆಂತಂದರೆ ಇದು ಕಡೇ ಗ್ರಾಮ, ಹಾಗಾಗಿ ಇಲ್ಲಿರ್ತಕ್ಕಂಥ ಸೌಲಭ್ಯಗಳು ಯಾವೂ ಇರಲಿಲ್ಲ ನಮ್ಮ ದಾಸನಹಳ್ಳಿ ಗ್ರಾಮದಲ್ಲಿ. ಹಾಗಾಗಿ ದಾಸನಹಳ್ಳಿ ಗ್ರಾಮದಲ್ಲಿ ಇವತ್ತು ಒಳ್ಳೆಯ ಒಂದು ಯೋಜನೆಯಡಿ ಒಳ್ಳೆಯ ಗ್ರಾಮವನ್ನಾಗಿ ಮಾಡಿದ್ದೇವೆ. ಈ ರೀತಿ ಎಲ್ಲ ಗ್ರಾಮಗಳು ಆಗಬೇಕು ಅನ್ನೋದು ಏನು ಮಹಾತ್ಮ ಗಾಂಧೀಜಿಯವರ ಕನಸು ಏನಿತ್ತು, ಹಳ್ಳಿಗಳನ್ನು ದಿಲ್ಲಿಯನ್ನಾಗಿ ಮಾಡ್ತಕ್ಕಂಥ ಕನಸು, ಹಾಗೆ ಈ ಎಲ್ಲರ ಹಿರಿಯರ ಪಕ್ಷದ ಆಶೀರ್ವಾದದಿಂದ ಮತ್ತು ನಮ್ಮ ಹಿರಿಯರ ಆಶೀರ್ವಾದದಿಂದ ನಮ್ಮ ಕಾಂಟ್ರಾಕ್ಟರ್ ಮಹಿಮಣ್ಣನವರು, ಮಾಜಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷರು, ಮತ್ತು ನಮ್ಮ ಗುರುಪ್ರಕಾಶ್ರವರು PLDA ಬ್ಯಾಂಕ್ ಅಧ್ಯಕ್ಷರು, ಮತ್ತು ಇಲ್ಲಿ ನಾಗಭೂಷಣ್ ಅವರು ಮತ್ತು ಪುಷ್ಪ. ಈ ವೇಳೆಯಲ್ಲಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ, ತಾಲೂಕು ಪಂಚಾಯತಿ ಸದಸ್ಯ ನಾಗಭೂಷಣ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಶ್ವಥ್ರಾಜ್, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರವಿಶಂಕರ್, ಪಂಚಾಯತಿ ಸಿಬ್ಬಂದಿ ವರ್ಗ ಸೇರಿದಂತೆ ಊರಿನ ಗ್ರಾಮಸ್ಥರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ದಾಬಸ್ಪೇಟೆ. ದೇವನಹಳ್ಳಿ ತಾಲೂಕು ಸಾವಕನಹಳ್ಳಿಯಲ್ಲಿರುವ ಧೀರಾಂಜನೇಯ ಸ್ವಾಮಿ ದೇವಾಲಯವನ್ನು ಅರಣ್ಯಾಧಿಕಾರಿಗಳು ಸ್ವಾಧೀನಪಡಿಸಿಕೊಳ್ಳಲು ಮುಂದಾದಾಗ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನೆಲೆಸಿರುವ ಶ್ರೀ ಧೀರಾಂಜನೇಯ ಸ್ವಾಮಿ ದೇವಾಲಯವನ್ನು ಅರಣ್ಯಾಧಿಕಾರಿಗಳು ತನ್ನ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದ್ದಾಗ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ಪ್ರತಿಭಟನೆ ನಡೆಸಿದರು. ಸುಮಾರು ವರ್ಷಗಳಿಂದ ನೆಲೆಸಿರುವ ಶ್ರೀ ಧೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಇತಿಹಾಸವಿದೆ. ಸುತ್ತಮುತ್ತಲಿನ ಗ್ರಾಮಗಳ
ಭಕ್ತಾದಿಗಳು ಭಜನೆಗಳು ಹಬ್ಬಗಳ ದಿನಗಳಲ್ಲಿ ಅದ್ದೂರಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಹೆಣ್ಣು ಮಕ್ಕಳು ವಿಶೇಷವಾಗಿ ದೇವಾಲಯಕ್ಕೆ ಬಂದು ಪೂಜೆಗಳನ್ನು ಸಲ್ಲಿಸಿ ತಮ್ಮ ತಮ್ಮ ಕೋರಿಕೆಗಳನ್ನು ಅರ್ಪಿಸಿ ಬೇಕಾದ ವರಗಳು ಬೇಡಿಕೊಂಡಾಗ ಅಂತವರಿಗೆ ಕರುಣಿಸುತ್ತಿರುವ ಈ ದೇವಾಲಯ ಹಿಂದಿನ ದಿನಮಾನಗಳಲ್ಲಿ ಪೂರ್ವಿಕರು ಗ್ರಾಮಗಳಲ್ಲಿ ಯಾವುದೇ ಗಲಾಟೆಗಳು ಜಮೀನಿನ ವ್ಯಾಜ್ಯಗಳು ಇನ್ನಿತರ ಅನಾಹುತಗಳಿಗೆ ಇದೇ ದೇವಾಲಯದಲ್ಲಿ ಹಿಂದಿನ ಮಾರ್ಗದರ್ಶನದಿಂದ ನ್ಯಾಯ ಪಂಚಾಯಿತಿ ನಡೆಸಿರುವ ಉದಾಹರಣೆಗಳು ಇವೆ. ಇಂತಹ ಪ್ರಖ್ಯಾತಿ ಹೊಂದಿರುವ ದೇವಾಲಯವನ್ನು ಆಕ್ರಮಿಸಲು ಅರಣ್ಯಾಧಿಕಾರಿಗಳು ಮುಂದಾಗಿದ್ದು ನಿಜಕ್ಕೂ ನಾವು ಯಾವ ದೇಶದಲ್ಲಿದ್ದೇವೆ ಎಂಬಂತಾಗಿದೆ. ಇನ್ನು ಮುಂದೆಯಾದರೂ ಹಿಂದೂ ದೇವಾಲಯಗಳನ್ನು ರಕ್ಷಿಸುವ ಜವಾಬ್ದಾರಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಗಮನ ಹರಿಸಬೇಕಾಗಿದೆ. ನಾವು ಹಿಂದೇನೆ ಆಂಟೋನಿ ಮರಿಯಪ್ಪ ಅನ್ನ ಒಬ್ಬ ಅಧಿಕಾರಿಗಳನ್ನ ನಾವು ಕೇಳಿದೀವಿ, ದಯಮಾಡಿ ನಮ್ಮ ಈ ಒಂದು ದೇವಸ್ಥಾನನ, ಹಿಂದುತ್ವ ದೇವಸ್ಥಾನನ ದಯವಿಟ್ಟು ಉಳಿಸ್ಕೊಡಿ ಸರ್ ಅಂತ ಅವ್ರನ್ನ ಹತ್ರ ನಾವು ಮಾತನಾಡಿದ್ವಿ. ಅವರು ಮಾತನಾಡೋಣ ಅಂತ ಹೇಳಿದರು. ಇವತ್ತು ನಮಗೆ ಗೊತ್ತಿಲ್ಲದಿರೇ ಏಕಾಏಕಿ ಬಂದುಬಿಟ್ಟು ಜೆ ಸಿ ಬಿ ತಗೊಂಡು ಇವತ್ತು ಈ ಕಾಂಪೌಂಡ್ ನಿರ್ಮಾಣ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ನಾವು ಇವತ್ತು ನಮ್ಮ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ದಯಮಾಡಿ ಸರ್, ನಮ್ಮ ಭಾರತ ದೇಶ ಹಿಂದುತ್ವ ಇರತಕ್ಕಂಥ ದೇಶ, ದಯಮಾಡಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನನ ಉಳಿಸ್ಕೊಡಿ, ನಾವು ಪೂಜಾ ಪುರಸ್ಕಾರಗಳನ್ನ ಸುಮಾರು ವರ್ಷದಿಂದ ಮಾಡ್ಕೊಂಬರ್ತಾ ಇದ್ವಿ, ನಮ್ಗೆ ಅದು ಅವಕಾಶ ಮಾಡಿಕೊಡಿ ಅಂತ ನಾವು ಬಸವರಾಜನ ಒಬ್ಬ ಪರಿಷ್ಠರು ಬಂದಿದ್ದರು, ಅವ್ರು ನಾವು ಮನವಿ ಮಾಡ್ಕೊಂಡಿದ್ದೀವಿ. ನಾವು ಅವರು ನಮ್ಮ ಮೇಲಧಿಕಾರಿಗಳು ಬರೋವರೆಗೂ ನಾವು ಅದನ್ನು ನಿಲ್ಲಿಸ್ತೀನಿ ಅಂತ ನಮ್ಗೆ ಹೇಳಿದ್ದಾರೆ. ಅದು ಏನೋ ನಮ್ಗೆ ಆಂಟೋನಿ ಮರಿಯಪ್ಪ ಅನ್ನೋರು ಯಾಕಂದ್ರೆ ನಮ್ಮ ಹಿಂದುತ್ವನ ಹಾಳು ಮಾಡಲಿಕ್ಕೆ ಏನೋ ಗೊತ್ತಿಲ್ಲ, ದಯಮಾಡಿ ಆ ಅಪ್ಪ ಇಷ್ಟೊಂದು ಇದು ಮಾಡ್ಕೊಂಡು ನಮ್ಗೆ ತಿಳಿಸ್ತೀರಾನೆ, ಕಾಂಪೌಂಡ್ ನಿರ್ಮಾಣ ಮಾಡಿ ನಮ್ಮ ದೇವಸ್ಥಾನನ ಕಾಂಪೌಂಡ್ ಮಾಡಲಿಕ್ಕೆ ಬಂದಿರೋದು ನಮ್ಗೆ ಭಾಳ ಅನ್ಯಾಯ ಆಗಿದೆ. ನಾವು ಇಲ್ಲಿ ಈ ಯಾವುದೇ ಕಾರಣಕ್ಕೂ ಈ ದೇವಸ್ಥಾನ ಕಾಂಪೌಂಡ್ ಮಾಡಲಿಕ್ಕೆ ಬಿಡೋದಿಲ್ಲ. ತಾವುಗಳು ನಮ್ಮ ಏನು ನಮ್ಮ ಈ ಒಂದು ಗ್ರಾಮಸ್ಥರಿದ್ದಾರೆ, ಆ ಗ್ರಾಮಸ್ಥರ ಮುಖಾಂತರವಾಗಿ ನಾವು ಇವತ್ತು ಇಲ್ಲಿ ಸ್ಟ್ರೈಕ್ ಮಾಡೋದಾಗಿರ್ಬೋದು, ಇನ್ನೊಂದು ಮಾಡೋದಾಗಿರ್ಬೋದು, ನಾವು ಇವತ್ತೊಂದು ಉಗ್ರ ಹೋರಾಟವನ್ನು ನಾವು ಇಲ್ಲಿ ಮಾಡಲಿಕ್ಕೆ ನಾವು ತಯಾರಾಗಿ ನಿಂತಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ನಮ್ಮ ದೇವಸ್ಥಾನನ ಅವ್ರು ಕಂಪೌಂಡ್ ಮಾಡಿಕೊಂಡು ಅವ್ರು ಮುಟ್ಕೋಲ್ ಹಾಕೊಳ್ಳಿಕ್ಕೆ ನಾವು ಬಿಡೋದು ಇಲ್ಲ, ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ನಿಮ್ಗೆ ನಾನು ತಿಳಿಸ್ತಾ ಇದ್ದೀನಿ. ಆ ಮರಿಯಪ್ಪನವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಅವರ ಅಧಿಕಾರಿಗಳ ಬಗ್ಗೆ ನಮಗೆ ಭಾಳ ಅಪಾರವಾದ ಗೌರವ ಇದೆ. ತಾಲೂಕಿನಲ್ಲಿ ದೇವಸ್ಥಾನಗಳು ಅರಣ್ಯ ಇಲಾಖೆ ದೇವಸ್ಥಾನಗಳು ಇಲ್ದಿರತಕ್ಕ ನಮ್ಮ ಹಿಂದುತ್ವದ ದೇವಾಲಯಗಳು ನಾಶ ಮಾಡುವ ಹುನ್ನಾರ ನಡೆಯುತ್ತಿದೆ. ಈ ದೇವಾಲಯ ತಂಟೆಗೆ ಬಂದರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಅರಣ್ಯ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಇದು ಎಚ್ಚರಿಕೆ ಎಂದು ಖಾರವಾಗಿ ಸಂದೇಶ ಕೊಟ್ಟರು. ಈ ಸಮಯದಲ್ಲಿ ಸಾವಕನಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಪಕ್ಷಾತೀತವಾಗಿ ಭಾಗವಹಿಸಿ ಶಾಂತ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಡಿಸಿ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ನೀರಿಗಾಗಿ ಹೋರಾಟ ಮಾಡಿದರೆ ಅಧಿಕಾರಿಗಳು ನಮ್ಮ ಮೇಲೆ ಕೇಸ್ ಹಾಕುತ್ತಾರೆ ಅಂತ ಚಿಂತಾಮಣಿಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ ನಗರಸಭಾ ಸದಸ್ಯರುಗಳು ಹೇಳಿದ್ದಾರೆ. ನೀರಿಗಾಗಿ ನಗರಸಭೆ ಮುಂದೆ ಪ್ರತಿಭಟನೆ ಮಾಡಿದರೆ ಅಧಿಕಾರಿಗಳು ನಮ್ಮ ಮೇಲೆ ಕೇಸ್ ಹಾಕುತ್ತಾರೆ ಎಂದು ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ ನಗರಸಭೆ ಸದಸ್ಯರಾದ ಹರೀಶ್, ಜಗದೀಶ್ ರೆಡ್ಡಿ, ಸುಮಿತ್ರಾ ಮಂಜುನಾಥ್, ಅಲ್ಲಾ ಬಕಾಶ್, ರೆಡ್ಡಪ್ಪ, ರಾಣಿ, ಗೀತಾ ಆನಂದ್, ಅನಿಲ್ ಕುಮಾರ್, ಶೋಭಾ ಶ್ರೀನಿವಾಸ್ ಆರೋಪಿಸಿದ್ದಾರೆ. ಟ್ಯಾಂಕರ್ ನೀರು ಸರಬರಾಜಿನಲ್ಲಿ ಅವ್ಯವಹಾರ ನಡೆಯುತ್ತಿದೆ. ಕೃಷಿ ಹೊಂಡದ ನೀರನ್ನು ಟ್ಯಾಂಕರ್ನಲ್ಲಿ ತಂದು ಪೂರೈಸುತ್ತಿದ್ದಾರೆ ಎಂದು ಪ್ರಶ್ನೆ ಕೇಳುವುದು ತಪ್ಪ. 15 ದಿನಗಳಲ್ಲಿ ನಗರಸಭೆ ಅಧಿಕಾರಿಗಳು ಮಾಡಿರುವ ಅಕ್ರಮಗಳ ಬಗ್ಗೆ ದಾಖಲಾತಿಗಳ ಸಮೇತ ಬಹಿರಂಗಪಡಿಸುತ್ತೇವೆ ಎಂದು ತಿಳಿಸಿದರು. ನಗರಸಭೆಯ ಕೆಲವು ಸದಸ್ಯರು ತಮ್ಮ ಅಕ್ರಮ ಮುಚ್ಚಿಕೊಳ್ಳಲು ಹೋರಾಟ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಚಿಂತಾಮಣಿಯ ಜನತೆಗೂ ಗೊತ್ತಿದೆ ಯಾರು ಅಕ್ರಮ ಮಾಡಿದ್ದಾರೆ ಎಂದು. ನಾವು ನಮ್ಮ ಮನೆಗೆ ನೀರು ಬಿಡಿ ಎಂದು ಹೋರಾಟ ಮಾಡಲಿಲ್ಲ, ನಮ್ಮ ವಾರ್ಡಿನ ಜನತೆಗೆ ನೀರು ಬಿಡಿ ಎಂದು ಹೋರಾಟ ಮಾಡಿದ್ದೇವೆ. ವಿನಾಕಾರಣ ನಗರಸಭೆಯ ಪೌರಾಯುಕ್ತರು ಹೋರಾಟ ಮಾಡಿದ ಕಾರಣಕ್ಕೆ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಎಂದು ದೂರಿದರು. ಅದೇ ರೀತಿ ಪದ್ಮನಾಭ ರೆಡ್ಡಿಗೆ ಕಮಿಷನ್ಗೆ ವಿಷಯ ತಿಳ್ಕೊಂಡು ಸರಿ ಅಂತ ನಾವು ಕೇಳಿದ್ರೆ ಅವ್ರು ಸರಿಯಾದ ಉತ್ತರ ಕೊಡೋದ ಕಾರಣ ನಾವು ದಂಡಿಗೆ ಕೊಡ್ತೀವಿ. ಅವರೇ ಹೇಳ್ತಾ ಇದ್ದಾರೆ 18-20 ದಿವಸಕ್ಕೆ ನಾವು ನೀರು ಕೊಡ್ತಾ ಇದ್ದೀವಿ. ಇದೇ ಶಾಸಕರು ಮೀಡಿಯಾಗಳ ಮುಖಾಂತರ ಹೇಳ್ತಾರೆ 8 ದಿವಸಕ್ಕೆ ನಾವು ನೀರು ಕೊಡ್ತೀವಿ ಅಂತ. ಎಲ್ಲಿ ಕೊಡೋಕ್ಕಾಗ್ತಿದೆ? ಜನಕ್ಕೆ ಹೇಳ್ತಾರೆ, ಶಾಸಕ ಹೇಳ್ತಾರೆ ನೀವು ಕೊಡ್ತಾ ಇಲ್ಲ, ನೀವೇನೋ ಗೋಲ್ಮಾಲ್ ಮಾಡ್ತಾ ಇದ್ದೀರ ಅಂತ. ಅದಕ್ಕೆ ನಾವು ಅದನ್ನು ಹೋರಾಟ ಮಾಡಿದ್ವಿ. ಇದಕ್ಕೂ ನಮ್ಮ ಜೊತೆಯಲ್ಲಿರುವಂಥ ಲೋಕೇಶ್ ಅವರು ವಿಷಯ ಗೊತ್ತಿದೆ. ಕಳೆದ 8 ತಿಂಗಳಿಂದ ನಾವು ಇದೇ ಲೋಕೇಶ್ ರೆಡ್ಡಿಯವರು ವಿನಾಕಾರಣ ಇಂಟಿಮೇಷನ್ ಇಲ್ದಿಲ್ಲ, ಬಿಲ್ ಆಗಿಲ್ಲ ಬಿಲ್ ಆಗಿಲ್ಲ ಅಂತ ಬ್ಯಾನ್ ಮಾಡ್ತಾರೆ, ಏನು ನೀರು ಬಿಡೋದಿಲ್ಲ, ನೀರು ಸ್ಟಾಪ್ ಮಾಡ್ತಾರೆ. ಇದೇ ಲೋಕೇಶ್ ಬಾಬು ನಮ್ಮ ಜೊತೆ ಬಂದು ಹೋರಾಟ ಮಾಡ್ತಾರೆ ಇದು ಕೇಳ್ತಾರೆ. ಈಗ ಏಕಾಏಕಿ ಏನು ಒಡಂಬಡಿಕೆ ಆಯಿತು ನಮಗೆ ಗೊತ್ತಿಲ್ಲ ಅವ್ರ ವಿಷಯ. ಈಗ ಅವರು ಅವರ ಬೆನ್ನ ಜೊತೆ ನಾವಿದ್ದೀವಿ ನಮ್ಮ ಗುತ್ತಿಗೆದಾರರು ಅಂತ ಪದೇ ಪದೇ ಹೇಳಿ ಕೇಳ್ತಾರೆ. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಉತ್ತರ ಭಾರತದಲ್ಲಿ ಪ್ರಸಿದ್ಧಿಯಾಗಿರುವ ಚಾರ್ಜಿಂಗ್ ಈ ರಿಕ್ಷಾ ಈಗ ತುಮಕೂರಿನಲ್ಲೇ ಎಲ್ಲೆಡೆ ಸಂಚರಿಸುವ ಮೂಲಕ ಎಲ್ಲರ ಗಮನ ಸೆಳೆತಾ ಇದೆ. ಉತ್ತರ ಭಾರತದಲ್ಲಿ ಪ್ರಸಿದ್ಧಿಯಾಗಿರುವ ಚಾರ್ಜಿಂಗ್ ಉಪಯೋಗಿಸಿಕೊಂಡು ಚಲಿಸುವ ಈ ರಿಕ್ಷಾ ಈಗ ತುಮಕೂರಿನಲ್ಲಿ ಎಲ್ಲೆಡೆ ಸಂಚರಿಸುವ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿದೆ.
ನಾಲ್ಕರಿಂದ ಐದು ಗಂಟೆಗಳಿಗೊಮ್ಮೆ ಚಾರ್ಜಿಂಗ್ ಮಾಡಿದರೆ 125 ಕಿಲೋಮೀಟರ್ನಷ್ಟು ಸಂಚರಿಸುವ ಸಾಮರ್ಥ್ಯವನ್ನು ಈ ರಿಕ್ಷಾ ಹೊಂದಿದೆ. ಸಮರಸ್ತೆಯಲ್ಲಿ ಸರಾಗವಾಗಿ ಸಂಚರಿಸುವ ಈ ರಿಕ್ಷಾವು ಕೇವಲ ಪ್ರತಿ ಕಿಲೋಮೀಟರ್ಗೆ 35 ಪೈಸೆಯಷ್ಟು ಖರ್ಚಿನಲ್ಲಿ ಕ್ರಮಿಸುತ್ತದೆ. ಈ ವಾಹನದಿಂದ ಸಾರ್ವಜನಿಕರಿಗೆ ಯಾವುದೇ ಕಿರಿಕಿರಿ ಆಗುವುದಿಲ್ಲ. ಶಬ್ದ ಹಾಗೂ ವಾಯುಮಾಲಿನ್ಯವಿಲ್ಲದ ವಾಹನವಾಗಿದ್ದು ಇದು ತುಮಕೂರಿಗೆ ವರದಾನವಾಗಲಿದೆ. ತುಮಕೂರಿನ ಎಸ್ಎಸ್ಐಟಿ ಕಾಲೇಜ್ ಬಳಿ ಇರುವ ಸಾರಥಿ ಆಟೋ ಅಂಡ್ ಫಾರ್ಮ್ ಇಕ್ವಿಪ್ಮೆಂಟ್ ಶೋರೂಮ್ನಲ್ಲಿ ಈ ರಿಕ್ಷಾ ದೊರೆಯುತ್ತಿದ್ದು ಇದನ್ನು ಖರೀದಿಸುವ ಮೂಲಕ ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಕೋರಲಾಗಿದೆ. ಹಳ್ಳಿಯ ರೈತರು ತಮ್ಮ ದೈನಂದಿನ ಕೆಲಸಗಳಿಗೆ, ಹೈನುಗಾರಿಕೆಗೆ ಹಾಗೂ ಮಾರ್ಕೆಟ್ಗೆ ಹೋಗಿ ಬರುವುದಕ್ಕೆ ಈ ರಿಕ್ಷಾವನ್ನು ಬಳಸಿಕೊಳ್ಳಬಹುದಾಗಿದೆ. ರೈತ ಇದ್ದೀವಿ ನಾವು, ರೈತರಿಂದ ನಾವು ತುಂಬಾ ವರ್ಷದಿಂದ ರೈತರು ಸಮಸ್ಯೆ ಇತ್ತು ನಮಗೆ. ನಾವು ಬೇರೆ ಟ್ಯಾಕ್ಟಿಗಳಿಗೆ ಮತ್ತು ಟ್ಯಾಂಪಾಗಳಿಗೆ ನಾವು ಬಾಡಿಗೆ ಕಟ್ಟಿ 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 ದುಡ್ಡು ಕೊಟ್ಟು ಸಾಕಾಗ್ಬಿಟ್ಟಿತ್ತು. ಈಗ ನಮಗೆ ಒಂದು ಅನುಕೂಲ ಆಯಿತು ಈ ಗಾಡಿ ತಗೊಂಡು. ಈ ರೈತರಿಗೆ ನಮ್ಮ ಗಾಡಿ ತಗೊಂಡ ಮೇಲೆ ಭಾಳ ಅನುಕೂಲ. ರೈತರುಗಳು ಯಾರು ಬೇಕಾದ್ರೂ ತಗೋಬೋದು ನೋಡಿ. ಈಗ ನಾನು ಸ್ವಂತ ಟೊಮೊಟೊ ಹಣ್ಣು, ತರಕಾರಿ, ಉಳ್ಳಿಕಾಯಿ, ಹೀರೆಕಾಯಿ ಇವನ್ನೆಲ್ಲ ನಾನು 25 ಕ್ರೇಟ್ ಹಿಡಿಯುತ್ತದೆ ಇದು ಹಾಕೊಂಡೋಗ್ಬೋದು. ಇದರಿಂದ ನಮಗೆ ಅನುಕೂಲವಾಗಿದೆ. 120 ಕಿಲೋಮೀಟ್ರು ಹೋಗಿ ಬರ್ಬೋದು ನಾವು ತುಮಕೂರು. 2 ಸರಿ ಹೋಗಿ ಬರ್ಬೋದು ಚಾರ್ಜಿಂಗು. ಆದರೆ ಈ ಗಾಡಿ ತಗೊಂಡ ಮೇಲೆ ನಮಗೆ ಭಾಳ ಅನುಕೂಲ ಆಗಿದೆ. ರೈತರುಗಳು, ನಮ್ಮ ಅಣ್ಣತಮ್ಮದಿರ ರೈತರುಗಳು ಯಾರೇ ಇದ್ದರೂ ಈ ಥರ ಗಾಡಿ ತೊಗೊಂಡ್ರೆ ಅನುಕೂಲ, ಭಾಳ ಅನುಕೂಲ ಆಗುತ್ತೆ. ಬೇರೆ ಯಾರ್ದೋ ಬಾಡಿಗೆಗೋಸ್ಕರ ಓಡಾಡ್ಕೊಂಡು ನೀವು ಬರ್ರಪ್ಪ ಟೆಂಪೋ ನಾವು ಬಾಡಿಗೆ ಕೊಡ್ತೀವಿ ಅನ್ನೋದಕ್ಕಿಂತ ಆ ಗಾಡಿ ಸ್ವಂತ ಒಳ್ಳೆ ಗಾಡಿ ಇದೆ ನೋಡಿ. ನಮ್ಮ ಸೇಫ್ಟಿಗೋಸ್ಕರ ರೈತರುಗಳು ತಗೋಬೋದು, ಭಾಳ ಅನುಕೂಲ. ಯಾವುದೇ ಖರ್ಚು ಬಂದಿಲ್ಲ ಇವತ್ತವರೆಗೂ. ಒಂದು ವರ್ಷದ ಮೇಲೆ 2 ತಿಂಗಳಾಗಿದೆ, ನಮಗೆ ಯಾವುದೇ ಖರ್ಚು ಬಂದಿಲ್ಲ ನೋಡಿ. ರೈತರುಗಳು, ನಮ್ಮ ಅಣ್ಣತಮ್ಮದಿರಾದರೂ ಬೇಕಾದವರು ಖರೀದಿ ಮಾಡ್ಕೋ. ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮೊಬೈಲ್ ಹೋಟೆಲ್ಗಳನ್ನು ಮಾಡಿಕೊಳ್ಳಬಹುದಾಗಿದೆ. ದೊರೆತ ಅಧಿಕಾರವನ್ನ ಸಮಾಜ ಸೇವೆಗೆ ಬಳಸಿಕೊಳ್ಬೇಕು ಅಂತ ತೇರದಾಳ ಕ್ಷೇತ್ರದ ಶಾಸಕ ಸಿದ್ದು ಕ ಸವದಿರ್ ಅವರು ಬನಹಟ್ಟಿಯಲ್ಲಿ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ನಗರ ಯೋಜನಾ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ರಬಕವಿಯ ಈಶ್ವರ ನಾಗರಾಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿದ್ದು ಸವದಿ, ರಬಕವಿ ಬನಹಟ್ಟಿ, ರಾಮಪುರ ಮತ್ತು ಹೊಸೂರ ನಗರಗಳು ಅಭಿವೃದ್ಧಿ ಹೊಂದುತ್ತಿರುವ ಪಟ್ಟಣಗಳಾಗಿವೆ. ನಮ್ಮ ಪ್ರದೇಶದಲ್ಲಿ ಸಾಕಷ್ಟು ಉದ್ಯಾನಗಳು ಇರುವುದರಿಂದ ಅವುಗಳನ್ನು ಸುಂದರ ಹಾಗೂ ಸ್ವಚ್ಛವಾಗಿರಿಸಿಕೊಂಡು ಸಾರ್ವಜನಿಕರು ಬಳಸುವಂತಾಗಬೇಕು. ಮಕ್ಕಳಿಗೆ ಉದ್ಯಾನವನದ ಸೇವೆಯನ್ನು ಆರಂಭಿಸಬೇಕು. 4 ನಗರಗಳ ಅಭಿವೃದ್ಧಿ ಸರ್ಕಾರದ ಅನುದಾನವನ್ನು ಬಳಸಿಕೊಂಡು ಅಭಿವೃದ್ಧಿ ಪಡಿಸಬೇಕು. ಸರ್ಕಾರ ಸದ್ಯದಲ್ಲಿ ಪ್ರಾಧಿಕಾರದ ಸದಸ್ಯರು ನಾಮಕರಣ ಮಾಡಲಿದ್ದು ಅಧ್ಯಕ್ಷರು ನಗರಗಳ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ತಿಳಿಸಿದರು. ನಾವು ಪ್ರಯತ್ನ ಮಾಡಿ ಗುದ್ದಾಡಿದಾಗ, ಗುಪ್ತ ಕೆಲಸಕ್ಕೆ ನಾವು ಗುದ್ದಾಡಿದಾಗ ಒಂದು ಅರ್ಧ ಆದರೂ ಸಹಿತ ಕೆಲಸ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ನಮಗಿಂತ ತಾನೇ ಪ್ರಕೃತಿ ಒಳಗೆ ಯಾವುದೂ ಆಗೋದಿಲ್ಲ. ಪ್ರಯತ್ನ ಬಹಳ ದೊಡ್ಡದ. ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋದು. ಯಾರ್ದೋ ಖುಷಿಪಡಿಸ್ಲಿಕ್ಕೆ, ಯಾರಿಗೋ ಹಿತಕ್ಕಾಗಿ ನಮ್ಮ ನಗರಸಭೆಯ ಒಂದು ಹಿತವನ್ನು ಬಲಿ ಕೊಡುವಂತದ್ದನ್ನು ಹಾಕ್ಬಾರ್ದು. ಆ ನಿಟ್ಟಿನಲ್ಲಿ ಈಶ್ವರ ನಗರದಲ್ಲೂ ಸಹಿತ, ಈ ಮೊದಲಿಂದಲೂ ಸಹಿತ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ರಬಕವಿಯ ಶ್ರೀ ಬ್ರಹ್ಮಾನಂದ ಮಠದ ಶ್ರೀ ಗುರುಸಿದ್ದೇಶ್ವರರು ಸಾನ್ನಿಧ್ಯ ವಹಿಸಿದ್ದರು. ತೇರದಾಳ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ದರೆಪ್ಪ ಉಳ್ಳಾಗಡ್ಡಿ, ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಭೀಮಶಿ ಮಗುದಮ್ಮ, ಮಹದೇವ ಧೂಪದಾಳ, ಶ್ರೀಶೈಲ ದಲಾಲ, ಪ್ರಭು ಪೂಜಾರಿ, ಮಲ್ಲಿಕಾರ್ಜುನನಾಶಿ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ರಾಜೇಂದ್ರ ಅಂಬಲಿ ಸೇರಿದಂತೆ ಅನೇಕರು ವೇದಿಕೆ ಮೇಲಿದ್ದರು. ಶ್ರೀಕಾಂತ ಕೆಂದೋಳಿ ಕಾರ್ಯಕ್ರಮ ನಿರೂಪಿಸಿದರು. ನಗರಸಭಾ ಸದಸ್ಯ ಶಿವಾನಂದ ಬುದ್ನಿ ವಂದಿಸಿದರು. ರಬಕವಿಯ ಬಣಗಾರ ಸಮಾಜದ ಹಿರಿಯರು, ಬಿಜೆಪಿ ಕಾರ್ಯಕರ್ತರು, ನಗರಸಭಾ ಸದಸ್ಯರು ಸೇರಿದಂತೆ ಅನೇಕರು ನೂತನ ಅಧ್ಯಕ್ಷ ಈಶ್ವರ ನಾಗರಾಳರನ್ನು ಸನ್ಮಾನಿಸಿದರು. ಶಿಡ್ಲಘಟ್ಟ ತಾಲೂಕಿನ ಹೊಸಪೇಟೆ ಗ್ರಾಮದಲ್ಲಿ ದುಗ್ಗಲಮ್ಮ ತಾಯಿಯ ಜಾತ್ರೆಯನ್ನು ಸರಳವಾಗಿ ಆಚರಿಸಲಾಯಿತು. ತಾಲೂಕಿನ ಹೊಸಪೇಟೆ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ನಡೆಸಿಕೊಂಡು ಬರುತ್ತಿರುವ ಪದ್ಧತಿಯಂತೆ ಇಂದು ಹರಿಜನ ಕಾಲೋನಿಯ ಶ್ರೀ ದುಗ್ಗಲಮ್ಮ ತಾಯಿ ಜಾತ್ರೆಯನ್ನು ಸರಳವಾಗಿ ಸಂಪ್ರದಾಯವಾಗಿ ಆಚರಿಸಲಾಯಿತು. ಜಾತ್ರೆಯ ಅಂಗವಾಗಿ ಮಹಿಳೆಯರು ದೀಪಗಳನ್ನು ಹೊತ್ತು ದೇವರಿಗೆ ದೀಪಗಳನ್ನು ಬೆಳಗಿದರು. ದೇಶದೆಲ್ಲೆಡೆ ಕೊರೋನಾ ಅಟ್ಟಹಾಸ ಹೆಚ್ಚಾಗಿರುವುದರಿಂದ ದೇವರ ಕೃಪೆಯು ಜನರಿಗೆ ಬೇಕಾಗಿರುವುದರಿಂದ ಭಕ್ತಿಪೂರ್ವಕವಾಗಿ ನಮಿಸಿ ಕೊರೋನಾ ಮಹಾಮಾರಿಯಿಂದ ಮುಕ್ತಿ ಪಡೆದು ಎಲ್ಲರೂ ಆರೋಗ್ಯವಂತರಾಗಿ ಇರುವಂತೆ ದೇವರಲ್ಲಿ ಬೇಡಿಕೊಂಡಿರುವುದಾಗಿ ಗ್ರಾಮಸ್ಥರು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಾರಪ್ಪ, ನಾರಾಯಣ ಸ್ವಾಮಿ, ವೆಂಕಟೇಶ್, ಮುನಿರೆಡ್ಡಿ, ಮೂರ್ತಿ, ಗಂಗಾಧರ್, ತಿಮ್ಮಣ್ಣ, ಆನಂದ್, ಮದನ್ ಮತ್ತಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಹಮೋಗ ನ್ಯೂಸ್. ಒಂದಿನಗಳೊಂದಿಗೆ ಧನ್ಯವಾದ.